ವೆಲ್ಕಮ್ ಬ್ಯಾಕ್ ಪಬ್ಲಿಕ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಮಂಡ್ಯದಲ್ಲಿ ಮಾಜಿ ಸಂಸದೆ ರಮ್ಯಾ ಅಭಿಮಾನಿ ಜೊತೆ ಜಟಾಪಟಿ ನಡೆದಿದೆ. ಮಂಡ್ಯಗೆ ಇವತ್ತು ಮಾಜಿ ಸಂಸದೆ ರಮ್ಯಾ ಇವತ್ತು ಭೇಟಿ ಕೊಟ್ಟರು, ಮೋದಿ ಅಭಿಮಾನಿಗಳ ಜೊತೆ ಗಲಾಟೆ ಮಾಡಿಕೊಂಡ್ರು. ಮೋದಿ ಅಭಿಮಾನಿಯೊಬ್ಬ ಕಾವೇರಿ ಹೋರಾಟಕ್ಕೆ ಬರದೇ ಈಗ ಯಾಕೆ ಬಂದಿದ್ದೀರಿ ಅಂತ ಪ್ರಶ್ನೆ ಮಾಡ್ದ. ಇದಕ್ಕೆ ಸ್ವಲ್ಪ ಖಾರವಾಗಿಯೇ ಉತ್ತರಿಸಿದ ರಮ್ಯಾ, ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ತಾತ ನಿಂತಿದ್ರ ಅಂತ ಪ್ರಶ್ನೆ ಮಾಡಿದ್ರು. ಆಗ ಮೋದಿ ಅಭಿಮಾನಿ, ಹೌದು ನಮ್ಮ ತಾತನೇ ನಿಂತಿದ್ರು, ನಮ್ಮ ತಾತ ಮಾದೇಗೌಡರು ಅಂತ ಆಕ್ರೋಶ ಭರಿತವಾಗಿ ಉತ್ತರಿಸಿದ್ರು. ಜನ ಎಲ್ಲ ಅಮಾಯಕರು ಅಂತ ತಡ್ಕೊಳ್ಳು ಅಂತ ಏನು ಈ ರಮ್ಯವ್ರನ್ನ ಯಾವತ್ತು ನೋಡೇ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಮಂಡ್ಯದಿಂದ ನನ್ನ ಸಹೋದ್ಯೋಗಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಒಂದ್ ರೀತಿ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಆಯ್ತು ಅನ್ಸುತ್ತೆ. ರಮ್ಯಾ ಅವ್ರಿಗೂ ಕೂಡ ಗೊತ್ತಾಗಿರ್ಬೇಕು ನಾನು ಯಾವಾಗ ಸ್ಪಂದಿಸಬೇಕು, ಯಾವಾಗ ಇವ್ರ ಜೊತೆ ಇರಬೇಕು ಅಂತ. ಆಮೇ ರೈಟ್ ಸಂತೋಷ್, ಇವತ್ತು ಅವ್ರಿಗೆ ಅದು ಗೊತ್ತಾಗಿದೆಯಾ ಜನರ ಆಕಾಂಕ್ಷೆ ಏನು ಅಂತ? ಖಂಡಿತವಾಗ್ಲೂ ಹರೀಶ್, ಒಂದ್ ರೀತಿಯಲ್ಲಿ ಜನರ ಆಕಾಂಕ್ಷೆ ರಮ್ಯಾ ಅವ್ರಿಗೆ ನೇರವಾಗಿ ತಲುಪಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಜನರ ನಡುವೆ ನಿಂತು ರಮ್ಯಾ ಅವರು ಜನರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಒಟ್ಟಾರೆ ಮಾರ್ಕೆಟ್ ನಲ್ಲಿ ಅವರಿಗೆ ಎರಡು ರೀತಿಯ ಜನ ಇವತ್ತು ಕಂಡು ಬರ್ತಾರೆ. ಒಂದು ಕಡೆ ರಮ್ಯಾ ಅವರನ್ನ ವಿರೋಧಿಸ್ತಕ್ಕಂಥ ಟೀಮ್ ಆದ್ರೆ, ಮತ್ತೊಂದು ಕಡೆ ರಮ್ಯಾ ಅವರ ಪರವಾಗಿ ನಿಂತಿರ್ತಕ್ಕಂತಹ ಟೀಮ್ ಇವತ್ತು. ಎರಡು ರೀತಿಯ ಟೀಮ್ ಕಂಡು ಬರುತ್ತೆ. ಮತ್ತೆ ಅಲ್ಲಿ ಇರ್ತಕ್ಕಂಥ ಜನ ರಮ್ಯಾ ಅವ್ರನ್ನ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಮೋದಿ ಅಭಿಮಾನಿಗಳು, ನೀವು ಈಗ ಬಂದು ನೋಟ್ ಬ್ಯಾನ್ ಮಾಡಿದ್ದು ತಪ್ಪು ಅಂತ ಹೇಳ್ತಿದ್ದೀರಲ್ಲ, ದೇಶದ ಹಿತದೃಷ್ಟಿಯಿಂದ ನಾವು ಒಂದಷ್ಟು ದಿನ ಕಷ್ಟ ಸಹಿಸಿಕೊಳ್ತೀವಿ ನೋಟ್ ಬ್ಯಾನ್ ಕಷ್ಟವನ್ನ, ಆದ್ರೆ ಕಾವೇರಿ ಹೋರಾಟದಲ್ಲಿ ನೀವು ಎಲ್ಲಿ ಹೋಗಿದ್ರಿ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸ್ವಲ್ಪ ಆಕ್ರೋಶಕ್ಕೆ ಒಳಗಾದಂತಹ ರಮ್ಯಾ, ಆ ಸುಪ್ರೀಂ ಕೋರ್ಟ್ ನಲ್ಲಿ ನಿಮ್ಮ ತಾತ ನಿಂತಿದ್ರ ಅನ್ನೋ ಒಂದು ಮಾತನ್ನ ಕೇಳ್ತಾರೆ. ಆಗ ಮೋದಿ ಅಭಿಮಾನಿ, ಹೌದು ನಮ್ಮ ತಾತ ನಿಂತಿದ್ರು, ಮಾದೇಗೌಡರು ನಿಂತಿದ್ರು ಅಂತಕ್ಕಂತ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇದೆಲ್ಲವನ್ನ ನೋಡಿದ್ರೆ ನೇರವಾಗಿ ಜನರೇ ಒಂದ್ ರೀತಿ ರಮ್ಯಾ ಅವರಿಗೆ ಮೆಸೇಜ್ ಕೊಟ್ಟಿದ್ದಾರೆ. ಕೇವಲ ನೋಟ್ ವಿಷಯದಲ್ಲಿ ಅಷ್ಟೇ ಅಲ್ಲ, ನೀವು ಮಂಡ್ಯಕ್ಕೆ ಬರಬೇಕಾಗಿದ್ದು ಕಾವೇರಿ ವಿಷಯದಲ್ಲೂ ಕೂಡ ಬರಬೇಕಾಗಿತ್ತು ಅಂತಕ್ಕಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಸಂತೋಷ್, ನಿಮ್ಮ ಎಲ್ಲ ಮಾಹಿತಿಗಾಗಿ. ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ ತಾತ ಮಾದೇಗೌಡರ ಮೇಲೆ ನಿಂತಿದ್ದು ನಮ್ಮ ನಿಂತಿದ್ದ ಇವತ್ ಬಂದವ್ರು ಯಾಕೆ ಹೇಳಿ ಜನ ಎಲ್ಲ ಅಮಾಯಕರು ಅಂತ ತಡ್ಕೊಳ್ಳು ಅಂತ ಏನು ಈ ರಮ್ಯವ್ರನ್ನ ಯಾವತ್ತು ನೋಡೇ. ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ತಾತ ಮಾದೇಗೌಡರ ಮೇಲೆ ನಿಂತಿದ್ದು ನಮ್ಮ ನಿಂತಿದ್ದ ಇವತ್ ಬಂದವ್ರು ಯಾಕೆ ಹೇಳಿ ಜನ ಎಲ್ಲ ಅಮಾಯಕರು ಅಂತ ತಡ್ಕೊಳ್ಳು ಅಂತ ಏನು ಈ ರಮ್ಯವ್ರನ್ನ ಯಾವತ್ತು ನೋಡೇ. ಐನೂರು ಹಾಗೂ 1,000 ರೂಪಾಯಿ ನೋಟನ್ನು ನಿಷೇಧ ಮಾಡಿದ ಬೆನ್ನಲ್ಲೇ ಎಟಿಎಂ ಹಾಗೂ ಬ್ಯಾಂಕ್ಗಳಲ್ಲಿ ಹಿಂದೆ ಪಡೆಯುವ ಮಿತಿಯನ್ನು ಹೆಚ್ಚಳ ಮಾಡಿದ್ದ ಕೇಂದ್ರ ಸರ್ಕಾರ ಇವತ್ತು ಆ ಮಿತಿಯನ್ನು ಕಡಿಮೆ ಮಾಡಿದೆ. ದೇಶದಲ್ಲಿ 500 ಹಾಗೂ 1,000 ರೂಪಾಯಿ ನೋಟುಗಳು ಬ್ಯಾನ್ ಆಗುವಂತಹ ವಿಷಯ ಮೊದಲೇ ಉದ್ಯಮಿ ಅನಿಲ್ ಅಂಬಾನಿ ಹಾಗೂ ಅದಾನಿಗೆ ಗೊತ್ತಿತ್ತು ಅಂತ ಬಿಜೆಪಿ ಶಾಸಕ ಭವಾನಿ ಸಿಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ.